ಕ್ಯಾನ್ಪುರ್ ಅನ್ನೋ ಒಂದು ಹಳ್ಳಿ ಇತ್ತು. ಅಲ್ಲಿ ಸಂಕಟ್ ದಾಸ್ ಅನ್ನೋ ಒಬ್ಬ ಮರ ಕಡಿಯೋನು ಅವನ ಹೆಂಡತಿ ಗೀತಾ ಜೊತೆ ವಾಸ ಮಾಡ್ತಿರ್ತಾನೆ. ಸಂಕಟ್ ದಾಸ್ಗೆ ತುಂಬಾ ವಯಸ್ಸಾಗಿತ್ತು, ಆದ್ರೆ ಅವನಿಗೆ ಯಾವುದೇ ಮಕ್ಕಳಿರ್ಲಿಲ್ಲ. ಅದಕ್ಕೆ ಅವನು ಒಬ್ನೇ ನದಿ ತೀರದಿಂದ ಕಾಡ್ಗೆ ಮರವನ್ನ ಕಡಿಯಕ್ ಹೋಗ್ತಾ ಇದ್ದ. ಮರವನ್ನ ಮಾರಿ ಸಂಕಟ್ ದಾಸ್ಗೆ ಸ್ವಲ್ಪ ದುಡ್ಡು ಸಿಗ್ತಾ ಇತ್ತು. ಅದರಿಂದ ಎಲ್ಲ ವ್ಯವಸ್ಥೆ ಆಗ್ತಿತ್ತು. ನದಿ ಹತ್ರ ಬಹಳಷ್ಟು ಮೀನುಗಾರರು ಮೀನನ್ನ ಹಿಡಿಯಕ್ ಬರ್ತಿದ್ರು. ಒಂದಿನ ಸಂಕಟ್ ದಾಸ್ ನೋಡ್ದ, ಮೀನುಗಾರರು ಅವರ ಬಲೆಯಲ್ಲಿ ಒಬ್ಳು ಜಲಪರಿಯನ್ನ ಹಿಡ್ದಿರ್ತಾರೆ. ನನ್ನ ಬಿಟ್ಬಿಡಿ, ನಾನು ನಿಮ್ ಹಾಗೆ ಒಬ್ಬ ಮನುಷ್ಯಳು. ಅಂತರ ಏನು ಅಂದ್ರೆ ನನ್ನ ಕಾಲುಗಳ ಬದಲಾಗಿ ನನಗೆ ಬಾಲ ಇದೆ. ನಾವು ನಿನ್ನ ಬಿಡೋದಿಲ್ಲ, ಮಾರ್ಕೆಟಲ್ಲಿ ನಿನ್ನ ನಾವು ಮಾರಿದ್ರೆ ತುಂಬಾ ಹೆಚ್ಚಾಗಿ ಹಣ ಸಿಗುತ್ತೆ. ಮೀನುಗಾರರು ಜಲಪರಿನ ಕೋಲಲ್ಲಿ ಹೊಡೆದು ಅವಳ ಜ್ಞಾನವನ್ನ ತಪ್ಪಿಸ್ಬಿಡ್ತಾರೆ. ಮತ್ತೆ ಜಲಪರಿನ ಬಲೆಯಲ್ಲೇ ಬಿಟ್ಟು ಊಟ ಮಾಡೋದಕ್ಕೆ ಅಂತ ಹೋಗ್ತಾರೆ. ಸಂಕಟ್ ದಾಸ್ ಇದನ್ನೆಲ್ಲ ನೋಡ್ತಾ ಇದ್ದ. ಸಂಕಟ್ ದಾಸ್ಗೆ ಜಲ್ಪರಿ ಮೇಲೆ ದಯೆ ಬರುತ್ತೆ. ಅವನು ನಿಧಾನವಾಗಿ ಜಲ್ಪರಿ ಹತ್ರ ಹೋಗ್ತಾನೆ, ಮತ್ತೆ ಜಲ್ಪರಿ ಮುಖದ ಮೇಲೆ ನೀರನ್ನ ಚುಮುಕಿಸ್ತಾನೆ. ಜ್ಞಾನ ಬಂದ್ ಕೂಡ್ಲೆ ಜಲ್ಪರಿ ಕಿರ್ಚಕ್ ಶುರು ಮಾಡ್ತಾಳೆ. ನನ್ನನ್ ಬಿಟ್ಬಿಡಿ, ನನ್ನನ್ ಬಿಟ್ಬಿಡಿ, ಕಾಪಾಡಿ. ಭಯ ಪಡ್ಬೇಡ, ನಾನು ಮೀನ್ ಹಿಡಿಯವನ್ನಲ್ಲ. ನನ್ನ ಹೆಸರು ಸಂಕಟ್ ದಾಸ್ ಅಂತ, ನಾನ್ ನಿನ್ಗೆ ಸಹಾಯ ಮಾಡಕ್ ಬಂದಿದ್ದೀನಿ. ಸಂಕಟ್ ದಾಸ್ ಕೊಡ್ಲಿಯಿಂದ ಬಲೆನ ಕತ್ತರಿಸ್ತಾನೆ. ನಾನ್ ನಿಮ್ಮ ಈ ಸಹಾಯವನ್ನ ಯಾವತ್ತಿಗೂ ಮರೆಯೋದಿಲ್ಲ. ಇದರಲ್ಲಿ ಋಣದ ಮಾತು ಏನೂ ಇಲ್ಲ, ಕೇವಲ ಮನುಷ್ಯತ್ವದ ದೃಷ್ಟಿಯಿಂದ ನಿನಗೆ ಸಹಾಯ ಮಾಡಿದೀನಿ ಅಷ್ಟೇ. ಇಷ್ಟನ್ನ ಹೇಳದ್ಮೇಲೆ ಸಂಕಟ್ ದಾಸ್ ಅವನ ಮನೆಗ್ ಹೋಗ್ತಾನೆ. ಮನೆಗ್ ಹೋದ್ಮೇಲೆ ಸಂಕಟ್ ದಾಸ್ ನೋಡ್ತಾನೆ, ಅವನ ಹೆಂಡತಿ ಕಣ್ಣಲ್ಲಿ ನೀರ್ ತುಂಬಿಕೊಂಡಿರ್ತಾಳೆ, ಮತ್ತೆ ಅವಳು ಅಡಿಗೆ ಕೂಡ ಮಾಡಿರೋದಿಲ್ಲ. ಏನಾಯ್ತು ಗೀತಾ, ಇವತ್ ಯಾಕೆ ಇಷ್ಟೊಂದ್ ಬೇಜಾರಾಗಿದೀಯಾ? ಯಾವಾಗ್ಲೂ ನೀನು ನನಗೋಸ್ಕರ ಅಡಿಗೆ ಮಾಡಿ ಕಾಯ್ತಾ ಇರ್ತಿದ್ದೆ, ಆದ್ರೆ ಇವತ್ತು ನೀನು ಒಲೆನೆ ಅಣಿಸಿಲ್ವಲ್ಲ. ಮನೆಯಲ್ಲಿ ಒಂದು ಕಾಳು ಧಾನ್ಯ ಕೂಡ ಇಲ್ಲ. ಇವತ್ತು ಜಮೀನ್ದಾರು ಹಳ್ಳಿಯಲ್ಲಿ ಡಂಗೂರ ಹೊಡೆಸಿ ಸಾರಿದ್ದಾರೆ. ಇವತ್ತಿನ ನಂತರ ಕಾಡಿಂದ ಯಾರು ಮರ ಕಡಿಬಾರ್ದಂತೆ. ಯಾಕೆ, ಸರ್ಕಾರ ಕಟ್ಕೆ ಕಡಿಯೋದನ್ನ ನಿರ್ಬಂಧಿಸಿದೀಯಾ? ಹೌದು, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ನಾವು ಮರ ಕಡ್ದು ಮಾರೋದ್ ಬಿಟ್ರೆ ನಮ್ಮ ಹತ್ರ ಬೇರೆ ಕೆಲ್ಸನೂ ಇಲ್ಲ. ಈಗ ನಾವೇನ್ ಮಾಡೋದು? ನಮ್ಗೆ ಯಾವ ಮಗನೂ ಇಲ್ಲ ಪೇಟೆಗೆ ಹೋಗಿ ಸಂಪಾದನೆ ಮಾಡ್ಕೊಂಬರೋದಕ್ಕೆ. ಯೋಚನೆ ಮಾಡ್ಬೇಡ, ಯಾವಾಗ್ಲೂ ಒಂದ್ ಬಾಗ್ಲು ಮುಚ್ಚಿದ್ರೆ ಮತ್ತೊಂದ್ ಬಾಗ್ಲು ತೆರೆದಿರುತ್ತೆ. ಭಗವಂತ ನಮ್ ಸಹಾಯಕ್ಕೆ ಬಂದೇ ಬರ್ತಾನೆ. ಇವತ್ತು ಕಟ್ಟಿಗೆ ಮಾರಿ 100 ರೂಪಾಯಿ ಸಿಕ್ಕಿದೆ. ನಡಿ, ಡಾಬಾಗ್ ಹೋಗಿ ಊಟ ಮಾಡ್ಕೊಂಡ್ ಬರೋಣ. ತುಂಬಾ ಸುಸ್ತಾಗಿದೆ ನನ್ಗೆ. ಮಾರ್ಕೆಟ್ಗೆ ಹೋಗಿ ಸಾಮಾನುಗಳನ್ನ ತಗೊಂಡ್ಬರಕ್ಕೆ ನನ್ಗೆ ಮನ್ಸಿಲ್ಲ, ಮತ್ತೆ ನನಗೆ ಸಿಕ್ಕಾಪಟ್ಟೆ ಹಸಿವಾಗ್ತಿದೆ. ಸಂಕಟ್ ದಾಸ್ ಮತ್ತೆ ಗೀತಾ ಧಾಬಾ ಅಲ್ಲಿ ತಿನ್ನೋದಕ್ಕೆ ಹೋದ್ರು. ಹಳ್ಳಿಯಲ್ಲಿ ಒಂದೇ ಧಾಬಾ ಇದ್ದಿದ್ದು, ಅದನ್ನ ಶೇರಾ ಮತ್ತೆ ಹಾತಿ ಅನ್ನೋ ಇಬ್ರು ಅಣ್ಣತಮ್ಮಂದ್ರು ನಡೆಸ್ತಿದ್ರು. ಅಣ್ಣ, ನಮ್ಗೋಸ್ಕರ 2 ಸಾದಾ ತಾಲಿನ ಮಾಡ್ಕೊಂಡ್ ಬನ್ನಿ. ಸರಿ, ತಗೊಂಡ್ ಬರ್ತೀನಿ, ಆದ್ರೆ 1/2 ಗಂಟೆ ಕಾಯ್ಬೇಕಾಗುತ್ತೆ. 1/2 ಗಂಟೆ ಆಯ್ತು, ಆದ್ರೆ ಊಟ ಬರ್ಲೇ ಇಲ್ಲ. ನೋಡೋಣ, ಇಲ್ಲಿವರೆಗೂ ನಮ್ ತಾಲಿ ಬಂದೇ ಇಲ್ವಲ್ಲ. ನೀನ್ ಪದೇ ಪದೇ ನನ್ ತಲೆ ಯಾಕ್ ತಿಂತಾ ಇದೀಯಾ? ನೋಡ್ತಾ ಇದೀಯಲ್ಲ ಎಷ್ಟೊಂದ್ ಜನ ಇದಾರೆ. ಆದ್ರೆ ನೀವು ಹೇಳಿದ್ರಲ್ವಾ 1/2 ಗಂಟೆಯಲ್ಲಿ ತಾಲಿ ಸಿಗುತ್ತೆ ಅಂತ. ನಾವು ಯಾವತ್ತೂ ಈ ಧಾಬಾಗೆ ತಿನ್ನೋಕ್ ಬರೋದಿಲ್ಲ. ಗೀತಾ ಮನೆಗ್ ಬಂದು ಸಂಕಟ್ ದಾಸ್ಗೆ ಹೇಳ್ತಾಳೆ, ನಮ್ ಹಳ್ಳಿಯಲ್ಲಿ ಒಂದೇ ಧಾಬಾ ಇರೋದು, ಅಲ್ಲಿ ತುಂಬಾ ಜನ ಇರ್ತಾರೆ, ಮತ್ತೆ ಊಟ ಕೂಡ ಚೆನ್ನಾಗಿರೋದಿಲ್ಲ. ನಾವ್ಯಾಕೆ ನಮ್ದೇ ಒಂದು ಧಾಬಾ ತೆರಿಬಾರ್ದು? ನಮ್ ಧಾಬಾ ಚೆನ್ನಾಗ್ ನಡೆದ್ರೆ ನಮ್ಗೆ ಒಳ್ಳೆ ಸಂಪಾದನೆ ಆಗುತ್ತೆ. ಈ ವಿಚಾರ ನನಗ್ ಕೂಡ ಮನ್ಸಕ್ ಬಂದಿದೆ. ನಾನ್ ನನ್ ಚಿನ್ನದ ಬಳೆಗಳನ್ನ ಗಿರ್ವಿ ಇಡ್ತೀನಿ, ಆಗಂತೂ ನಮ್ಗೆ ದುಡ್ಡಿನ ವ್ಯವಸ್ಥೆ ಆಗ್ಬಿಡುತ್ತಲ್ವಾ? ಸಂಕಟ್ ದಾಸ್ ಮತ್ತೆ ಗೀತಾ ಶೇರಾ ಮತ್ತೆ ಹಾತಿ ಅವರ ಧಾಬಾ ಮುಂದೆನೆ ಒಂದು ಅಂಗಡಿ ಬಾಡಿಗೆ ತಗೊಳ್ತಾರೆ. ಅವರ ಧಾಬಾನ ಶುರು ಮಾಡ್ತಾರೆ. ಸಂಕಟ್ ದಾಸ್ ಅಣ್ಣ, ಒಂದ್ ತಾಲಿಗೆ 50 ರೂಪಾಯಿ? 50 ರೂಪಾಯಿ ಅಷ್ಟೇ ಆಗೋದು? ನೀವು ಕುತ್ಕೊಳ್ಳಿ, ನಾನ್ ನಿಮ್ಗೆ ತಾಲಿ ತಗೊಂಬರ್ತೀನಿ. ಸಂಕಟ್ ದಾಸ್ ಮತ್ತೆ ಗೀತಾ ತುಂಬಾ ಚೆನ್ನಾಗ್ ಮಾತಾಡ್ಕೊಂಡು ಚೆನ್ನಾಗಿ ಅಡಿಗೆ ಕೂಡ ಮಾಡ್ತಿರ್ತಾರೆ. ಅವರ ಧಾಬಾಗೆ ನಿಧಾನವಾಗಿ ಜನ ಬರೋದು ಶುರುವಾಗುತ್ತೆ. ಅಲ್ಲಿ ಶೇರಾ ಮತ್ತೆ ಹಾತಿ ಅವರ ಧಾಬಾ ಖಾಲಿ ಆಗ್ಬಿಡತ್ತೆ. ಕೆಲವೇ ದಿನಗಳಲ್ಲಿ ಹಾತಿ ಮತ್ತೆ ಶೇರಾ ಅವರ ಧಾಬಾ ನಷ್ಟವಾಗುತ್ತೆ. ಶೇರಣ್ಣ, ಇದೇ ತರ ನಡೀತಾ ಇದ್ರೆ ನಾವು ಬೀದಿ ಬಂದ್ಬಿಡ್ತೀವಿ ಅಷ್ಟೇ. ಕೆಲವು 2 ತಿಂಗಳಿಂದ ನಮ್ಮ ಆದಾಯ 1/2ಕ್ಕಿಂತ ಕಮ್ಮಿ ಆಗೋಗಿದೆ. ನಾವು ಸಂಕಟ್ ದಾಸ್ಗೆ ಒಳ್ಳೆ ಪಾಠ ಕಲಿಸ್ಲೇಬೇಕು. ಅವನು ಇರಬಾರ್ದು, ಅವನ್ ಡಾಬಾನು ಇರಬಾರ್ದು. ನನ್ನ ಹತ್ರ ಒಂದು ಉಪಾಯ ಇದೆ.
ಶೇರಾಗೆ ಸಂಕಟ್ ದಾಸ್ ಬಾಲ್ಯದಿಂದಾನೇ ಗೊತ್ತು. ಅವನಿಗೆ ಗೊತ್ತಿತ್ತು ಸಂಕಟ್ ದಾಸ್ಗೆ ಈಜ್ ಬರೋದಿಲ್ಲ ಅಂತ. ಒಂದಿನ ರಾತ್ರಿ ಶೇರಾ ಮತ್ತೆ ಹಾತಿ ಸಂಕಟ್ ದಾಸ್ ಹತ್ರ ಹೋಗ್ತಾರೆ. ಅವರು ಸಂಕಟ್ ದಾಸ್ನ ಮುಖನ ಒಂದು ಬಟ್ಟೆಯಿಂದ ಮುಚ್ಚುತ್ತಾರೆ. ಆಮೇಲೆ ಅವರು ಸಂಕಟ್ ದಾಸ್ನ ದೋಣಿಯಲ್ಲಿ ಕೂರಿಸ್ಕೊಂಡು ನದಿಯ ಮಧ್ಯ ಭಾಗದಲ್ಲಿ ಬಿಸಾಡ್ತಾರೆ. ಕೆಲವೇ ಕ್ಷಣದಲ್ಲಿ ಸಂಕಟ್ ದಾಸ್ ನದಿಯಲ್ಲಿ ಮುಳುಗ್ಬಿಡ್ತಾನೆ. ಸ್ವಲ್ಪ ಹೊತ್ತಲ್ಲೇ ಸಂಕಟ್ ದಾಸ್ ಕಣ್ ತೆರೀತಾನೆ. ಆಗ ಅವನು ನೋಡ್ತಾನೆ, ಅವನು ನೀರಿನ ಒಳಗಡೆ ಇರ್ತಾನೆ. ಅಲ್ಲಿ ಅದೇ ಜಲ್ಪರಿ ಒಮ್ಮೆ ಸಂಕಟ್ ದಾಸ್ ಅವಳ ಪ್ರಾಣ ಉಳಿಸಿರ್ತಾನೆ. ಅವಳು ಸಂಕಟ್ ದಾಸ್ನ ಎದುರುಗಡೆ ಇರ್ತಾಳೆ. ನಾನು ಜೀವಂತವಾಗಿ ಹೆಂಗ್ ಬದುಕಿದೀನಿ? ಕೆಲವು ನೀಚರು ನನ್ನ ಮುಖಕ್ಕೆ ಮುಸ್ಕ ಹಾಕಿ ನನ್ನ ನದಿಗೆ ತಗೊಂಡ್ಬಂದು ಬಿಸಾಕಿದ್ರು. ನಾನ್ ನಿನ್ನ ಉಳಿಸ್ದೆ. ನಾನು ನೀರಿನೊಳಗೆ ಹೇಗೆ ಉಸಿರಾಡ್ತಾ ಇದ್ದೀನಿ ಗೊತ್ತಾಗ್ತಾ ಇಲ್ವೇ? ಯಾಕೆಂದ್ರೆ ನಾನ್ ನಿನಗೆ ಒಂದು ಮಾಯೆ ಮಾತ್ರ ನುಂಗ್ಸಿದೀನಿ. ಜಲ್ಪರಿ ಸಂಕಟ್ ದಾಸ್ಗೆ ಒಂದು ಮಡಿಕೆ ಕೊಡ್ತಾಳೆ. ನೀನ್ ಯಾವಾಗಾದ್ರೂ ಈ ಮಡಿಕೆಯಲ್ಲಿ ಕೈ ಇಟ್ರೆ ಇದರಿಂದ ಒಂದು ಮಾತ್ರೆ ಹೊರಗಡೆ ಬರುತ್ತೆ. ಆ ಮಾತ್ರೆನ ನುಂಗಿದ ನಂತರ ಯಾರ್ ಬೇಕಾದ್ರೂ ನೀರಲ್ಲಿ ಉಸಿರಾಡಬಹುದು. ಆದ್ರೆ ಹುಷಾರು, ಈ ಮಾತ್ರೆಯ ಅವಧಿ ಬರೀ 12 ಗಂಟೆಗಳು ಮಾತ್ರನೇ. ನಾನ್ ನಿನ್ಗೆ ಈ ಮಡಿಕೆನ ಉಡುಗೊರೆಯಾಗಿ ಕೊಡ್ತಿದ್ದೀನಿ, ನೀನ್ ಇದನ್ನ ತಗೊಂಡ್ ಹೋಗ್ಬಹುದು. ಸಂಕಟ್ ದಾಸ್ ಮಡಿಕೆ ತಗೊಂಡು ಅವನ ಮನೆಗ್ ಬರ್ತಾನೆ. ಅವನು ಮಡಿಕೆನ ಹುಷಾರಾಗಿಡ್ತಾನೆ ಮತ್ತೆ ಅವನ ಢಾಬಾ ಅಲ್ಲಿ ಕೆಲ್ಸ ಮಾಡಕ್ ಹೋಗ್ತಾನೆ. ಶೇರಾ ಮತ್ತೆ ಹಾತಿ ಅವನ್ನ ನೋಡಿ ಶಾಕ್ ಆಗ್ತಾರೆ. ಅಣ್ಣ, ಈ ಸಂಕಟ್ ದಾಸ್ ಪ್ರಾಣ ಉಳಿಸ್ಕೊಂಡು ಹೇಗ್ ಬಂದ್ಬಿಟ್ಟ? ನನಗನ್ಸುತ್ತೆ ಅವನು ಈಜಾಡೋದು ಚೆನ್ನಾಗೆ ಕಲ್ತಿದ್ದಾನೆ ಅಂತ. ಅಣ್ಣ, ಇವಾಗ ನಾವೇನ್ ಮಾಡೋದು? ಚಿಂತೆ ಮಾಡ್ಬೇಡ, ಸಂಕಟ್ ದಾಸ್ನ ಏನಾದ್ರೂ ಬಿಡದೇ ಇಲ್ಲ ನಾನು. ಶೇರಾ ಹಳ್ಳಿಯ ಜಮೀನ್ದಾರ್ ಹತ್ರ ಹೋಗ್ತಾನೆ. ಮತ್ತೆ ಅವನು ಜಮೀನ್ದಾರ್ಗೆ ಹೇಳ್ತಾನೆ, ಜಮೀನ್ದಾರ್ರೇ, ನನಗೊಂದು ಸಹಾಯ ಮಾಡಿ. ಏನ್ ವಿಷಯ ಶೇರಾ, ಇಷ್ಟೊಂದು ಯಾಕೆ ಚಿಂತೆ ಮಾಡ್ತಾ ಇದೀಯಾ? ಜಮೀನ್ದಾರ್ರೇ, ನೀವು ಗ್ರಾಮದ ಪ್ರತಿಯೊಬ್ಬರ ಹತ್ರನು ಹೇಳ್ಬಿಡಿ, ಯಾರೊಬ್ರು ಸಂಕಟ್ ದಾಸ್ಗೆ ಜಮೀನು ಮತ್ತು ಅಂಗಡಿನ ಬಾಡಿಗೆ ಕೊಡಬಾರದು ಅಂತ. ಸಂಕಟ್ ದಾಸ್ನಿಂದಾಗಿ ನನ್ನ ವ್ಯಾಪಾರನೇ ಹಾಳಾಗೋಯ್ತು. ಸರಿ, ನಿನ್ ಕೆಲ್ಸ ಆಯ್ತು ಅಂತ ಅನ್ಕೋ. ಸಂಕಟ್ ದಾಸ್ ಯಾವ ಅಂಗಡಿಯಲ್ಲಿ ಧಾಬಾ ನಡೆಸ್ತಾ ಇದ್ನೋ ಆ ಅಂಗಡಿಯ ಮಾಲೀಕ ಸಂಕಟ್ ದಾಸ್ಗೆ ಅಂಗಡಿನ ಖಾಲಿ ಮಾಡಿಸ್ತಾನೆ. ಇವ್ರಿಗೆ ಇದ್ದಕ್ಕಿದ್ದ ಹಾಗೆ ಏನಾಯ್ತು, ನಾವು ಒಳ್ಳೆ ಬಾಡಿಗೆ ಕೊಡ್ತಿದ್ವಲ್ಲ, ಆದ್ರೂ ಇವರು ನಮ್ಮ ಅಂಗಡಿನ ಯಾಕೆ ಖಾಲಿ ಮಾಡಿಸಿದ್ರು? ಪರವಾಗಿಲ್ಲ, ನಾನ್ ಮತ್ತೊಂದ್ ಜಾಗನ ಬಾಡಿಗೆ ತಗೊಳ್ತೀನಿ. ಸಂಕಟ್ ದಾಸ್ ನಿರಾಶೆಗೊಂಡು ನದಿ ಹತ್ರ ಹೋಗ್ತಾನೆ. ಆಗ ಅದೇ ಜಲ್ಪರಿ ಯಾರು ಸಂಕಟ್ ದಾಸ್ಗೆ ಮಡಿಕೆ ಕೊಟ್ಟಿದ್ಲೋ ಅವಳು ನೀರಿಂದ ಬಂದ್ಲು. ಏನಾಯ್ತು ಸಂಕಟ್ ದಾಸ್, ಇವತ್ ನೀನ್ ಇಷ್ಟು ಬೇಜಾರಾಗಿ ಹಾಕಿದ್ಯಾ? ಹಳ್ಳಿಲಿ ಯಾರೊಬ್ರು ನನ್ಗೆ ಜಾಗವನ್ನ ಬಾಡಿಗೆ ಕೊಡ್ತಾನೆ ಇಲ್ಲ, ಮತ್ತೆ ನಾನು ಮನೆಯಲ್ಲಿಯೂ ಸಹ ಢಾಬಾನ ತೆಗಿಯಕಾಗಲ್ಲ. ಯಾಕಂದ್ರೆ ನನ್ ಮನೆ ಇರೋ ಜಾಗ ವ್ಯಾಪಾರ ಮಾಡೋಕೆ ಯೋಗ್ಯವಾಗಿಲ್ಲ, ಅಲ್ಲಿಗೆ ಯಾರೂ ಬರಲ್ಲ. ಸಂಕಟ್ ದಾಸ್ ಜಲ್ಪರಿಗೆ ಎಲ್ಲ ವಿಷಯವನ್ನ ಹೇಳ್ತಾನೆ. ನೀನು ನದಿ ಕೆಳಗಡೆ ಪಾತಾಳ ಲೋಕದಲ್ಲಿ ಧಾಬಾ ತೆರೆದ್ ಬಿಡು, ಆ ಭೂಮಿ ಯಾರ ಅಧಿಕಾರದಲ್ಲೂ ಇಲ್ಲ. ಆದ್ರೆ ನೀರಿನಲ್ಲಿ ಬೆಂಕಿ ಹೇಗ್ ಉರಿಯುತ್ತೆ, ಮತ್ತೆ ಜನ ಅಲ್ಲಿ ಹೇಗ್ ಉಸಿರಾಡಕ್ ಸಾಧ್ಯ? ಯೋಚನೆ ಮಾಡ್ಬೇಡ, ಪಾತಾಳ ಲೋಕದಲ್ಲಿ ಬೆಂಕಿ ಉರಿಯತ್ತೆ, ನಾವು ಕೂಡ ಅಲ್ಲೇ ಅಡ್ಗೆ ಮಾಡೋದು. ಮತ್ತೆ ನೀರಲ್ಲಿ ಉಸಿರಾಟ ಮಾಡಕ್ಕೆ ಜ್ಞಾಪಕ ಮಾಡ್ಕೋ, ನಾನ್ ನಿನ್ಗೆ ಒಂದು ಮಡಿಕೆ ಕೊಟ್ಟಿದ್ದೆ, ಅದರಲ್ಲಿ ಮಾಯೆ ಮಾತ್ರೆಗಳಿದ್ವು. ಹೌದು, ಆ ಮಡಿಕೆಯ ಬಗ್ಗೆ ನಾನು ಮರ್ತೇ ಹೋಗಿದ್ದೆ. ಸಂಕಟ್ ದಾಸ್ ನದಿ ಒಳಗಡೆ ಪಾತಾಳ ಲೋಕದಲ್ಲಿ ಧಾಬಾ ತೆರೆದ್ ಬಿಡ್ತಾನೆ ಮತ್ತೆ ಹಳ್ಳಿಯಲ್ಲಿ ಅಲ್ಲಲ್ಲಿ ಬ್ಯಾನರ್ ಹಾಕಿಸ್ತಾನೆ. ಹಳ್ಳಿಯವರು ಪಾತಾಳ ಲೋಕದ ಧಾಬಾ ನೋಡಕ್ಕೆ ತುಂಬಾ ಉತ್ಸಾಹ ತೋರಿಸ್ತಾರೆ. ಆಮೇಲೆ ಎಲ್ರೂ ನದಿ ತೀರಕ್ಕೆ ಬರ್ತಾರೆ. ಆಮೇಲೆ ಸಂಕಟ್ ದಾಸ್ ಎಲ್ರಿಗೂ ಮಡಿಕೆಯಿಂದ ಒಂದೊಂದ್ ಮಾತ್ರೆ ಕೊಡ್ತಾನೆ. ಮತ್ ಹೇಳ್ದ, ಅಣ್ಣಂದ್ರೆ ಅಕ್ಕಂದ್ರೆ ಈ ಗೋಲಿಯ ಮಹಾತ್ಮೆ ಬರೀ 12 ಗಂಟೆಗಳು ಮಾತ್ರ ಇರುತ್ತೆ, ಆದ್ದರಿಂದ 12 ಗಂಟೆ ಒಳಗೇನೆ ನೀವು ಹೊರಗಡೆ ಬಂದ್ಬಿಡ್ಬೇಕು. ಜನ ನದಿ ಒಳಗಡೆ ಹೋಗಿ ಪಾತಾಳ ಲೋಕದಲ್ಲಿ ಸಂಕಟ್ ದಾಸ್ನ ಧಾಬಾಲಿ ಊಟ ಮಾಡಿದ್ರು ಮತ್ತೆ ಪಾತಾಳ ಲೋಕದಲ್ಲಿ ಓಡಾಡಿದ್ರು. ಸಂಕಟ್ ದಾಸ್ ನದಿ ತೀರದಲ್ಲಿ ಒಬ್ಬ ಸೇವಕನನ್ನ ನಿಲ್ಸ್ಕೊಡ್ತಾನೆ. ಮತ್ತ ಅವನ್ಗೆ ಹೇಳ್ದ, ಯಾರಾದ್ರೂ ಊಟ ಮಾಡೋದಿಕ್ಕೆ ಅಂತ ಬಂದ್ರೆ ಈ ಮಡಿಕೆಯಿಂದ ಗೋಲಿ ತೆಗೆದು ಅವ್ರಿಗೆ ಕೊಡ್ಬೇಕು. ಇಷ್ಟನ್ನ ಹೇಳಿ ಸಂಕಟ್ ದಾಸ್ ದಾಬಾಲಿ ಕೆಲ್ಸ ಮಾಡಕ್ ಹೋಗ್ತಾನೆ. ಅಲ್ಲಿ ಶೇರಾ ಕೋಪದಿಂದ ಕೆಂಡ ಮಂಡಳವಾಗ್ತಿರ್ತಾನೆ. ಪಾತಾಳ ಲೋಕದ ಡಾಬಾ, ಇದನ್ನು ಕೂಡ ಸಂಕಟ್ ದಾಸ್ ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ ಹೋಗ್ತಾ ಇದ್ದಾನೆ. ನಮ್ಮ ಹಳ್ಳಿಯವರೆಲ್ಲ ಅಲ್ಲಿಗೆ ಹೋಗ್ತಾ ಇದ್ರೆ ಪಕ್ಕದ ಊರಿನ ಜನರು ಸಹ ಪಾತಾಳ ಲೋಕದಲ್ಲಿ ಊಟ ಮಾಡೋದಕ್ಕೋಸ್ಕರ ಅಲ್ಲಿಗೆ ಹೋಗೇ ಹೋಗ್ತಾರೆ. ನಮ್ ಡಾಬಾ ಅಂತೂ ಲಾಸ್ ಅಲ್ಲಿ ನಡೆಯುತ್ತೆ ಅಷ್ಟೇ.
ಅಣ್ಣ, ನಾನು ಕೂಡ ಸಂಕಟ್ ದಾಸ್ನ ಡಾಬಾಗ್ ಹೋಗಿದ್ದೆ. ಪಾತಾಳ ಲೋಕದ ಪ್ರಪಂಚ ತುಂಬಾ ಸುಂದರವಾಗಿದೆ. ಬಣ್ಣ ಬಣ್ಣದ ಮೀನುಗಳು ಸಿಗ್ತವೆ ಅಲ್ಲಿ ನೋಡೋದಕ್ಕೆ. ಸುಮ್ಮನೆ ಇರು, ಸಂಕಟ್ ದಾಸ್ನ ಡಾಬಾ ಈ ಊರ್ನಲ್ಲೇ ಇದ್ರೆ ನಾವು ಹೊರಗಡೆ ಹೋಗಿ ಬೇರೆ ಯಾವ್ದಾದ್ರು ಡಾಬಾ ಮಾಡಿಕೋಬೇಕಾಗುತ್ತಷ್ಟೇ. ಶೇರ ಮತ್ತೆ ಹಳ್ಳಿಯ ಜಮೀನ್ದಾರ್ನ ಭೇಟಿ ಮಾಡ್ತಾನೆ. ಮತ್ತೆ ಹೇಳ್ತಾನೆ, ಜಮೀನ್ದಾರ್ರೆ, ಸಂಕಟ್ ದಾಸ್ನ ಡಾಬಾ ನದಿಯ ಒಳಗಡೆ ಇಂದನೂ ಸಹ ಎತ್ತಂಗಡಿ ಮಾಡಿಸಿ, ನನಗೆ ತುಂಬಾ ನಷ್ಟ ಆಗ್ತಾ ಇದೆ. ಕ್ಷಮಿಸು ಶೇರ, ನಾನು ಸಂಕಟ್ ದಾಸನಿಗೆ ಇನ್ನು ತೊಂದರೆ ಕೊಡೋಕೆ ಇಷ್ಟ ಪಡಲ್ಲ. ಸಂಕಟ್ ದಾಸ್ನ ಡಾಬಾದಿಂದಾಗಿ ದೂರ ದೂರದ ಊರುಗಳಿಂದ ನಮ್ಮೂರ್ಗೆ ಜನರು ಬರ್ತಾ ಇದ್ದಾರೆ. ಇದರಿಂದಾಗಿ ನಮ್ಮೂರ್ಗೆ ಹೆಸರು ಬರ್ತಾ ಇದೆ. ಪ್ರವಾಸಿಗರಿಂದಾಗಿ ನಮ್ಮೂರ್ಗೆ ಆದಾಯನೂ ಹೆಚ್ಚಾಗ್ತಾ ಇದೆ. ಇದು ಎಷ್ಟು ಒಳ್ಳೇದಲ್ವಾ. ಈ ಬಾರಿ ನಿನಗೆ ನಾನು ಯಾವುದೇ ಸಹಾಯ ಮಾಡಕ್ಕಾಗಲ್ಲ. ಶೇರ ಅವನ ಮನೆಗೆ ಬಂದು ಹಾತಿಗೆ ಹೇಳ್ತಾನೆ, ಜಮೀನ್ದಾರರು ನಮ್ಗೆ ಯಾವುದೇ ಸಹಾಯ ಮಾಡೋದಿಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ನಾವ್ ಏನ್ ಮಾಡೋದು ಅಣ್ಣ? ಶೇರ ಮತ್ತೆ ಹಾತಿ ಅವರ ಹಳ್ಳಿನ ಬಿಟ್ಟು ಬೇರೆ ಹಳ್ಳಿಯಲ್ಲಿ ಅವರ ಧಾಬಾನ ಶುರು ಮಾಡಿದ್ರು. ಈಗ ಸಂಕಟ್ ದಾಸ್ ಮತ್ತೆ ಗೀತಾ ಅವರ ಪಾತಾಳ ಲೋಕದ ಧಾಬಾ ಚೆನ್ನಾಗ್ ನಡೀತಿತ್ತು. ಒಂದೂರಲ್ಲಿ ರೀನಾ ಮತ್ತೆ ಮೀನಾ ಅನ್ನೋ ಅಕ್ಕ ತಂಗೀರಿದ್ರು. ರೀನಾ ದೊಡ್ಡೋಳು, ಮೀನಾ ಅವಳಿಗಿಂತ 2 ವರ್ಷ ಚಿಕ್ಕವಳು. ಇವರಿಬ್ರಲ್ಲಿ ಬಹಳಷ್ಟು ಪ್ರೀತಿ ಇತ್ತು ಮತ್ತೆ ಇಬ್ರು ಯಾವಾಗ್ಲೂ ಜೊತೆಯಲ್ಲಿರ್ತಿದ್ರು. ಅವ್ರ ತಂದೆದು ರೀನಾ ಮೀನಾ ಅನ್ನೋ ಒಂದು ಡಾಬಾ ಇತ್ತು. ಅವರ ತಂದೆಯ ಮೃತ್ಯು ನಂತರ ರೀನಾ ಮತ್ತೆ ಮೀನಾ ಆ ಡಾಬಾನ ನೋಡ್ಕೊಳ್ತಾ ಇದ್ರು. ಮೀನಾ, ನಾಳೆ ನಾವು ತರಕಾರಿಗಳದು ಸ್ಟಾಕ್ ತಗೊಳಕ್ ಹೋಗ್ಬೇಕು, ಜ್ಞಾಪಕ ಇದೆಯಲ್ಲ? ಹಾ, ನನ್ಗೆ ಚೆನ್ನಾಗ್ ಜ್ಞಾಪಕ ಇದೆ. ನಾನು ಅಂಕಲ್ಗೆ ಹೇಳಿದೀನಿ ಬೆಳಿಗ್ಗೆ ವ್ಯಾನ್ ರೆಡಿ ಇಡ್ಬೇಕು ಅಂತ. ಒಳ್ಳೆ ಕೆಲ್ಸ, ಬಾ ನಾವಿಬ್ರು ಸೇರಿ ಓ ತಿಂಗಳು ಲೆಕ್ಕ ಹಾಕೋಣ. ಇಬ್ರು ಅಕ್ಕ ತಂಗಿರು ಸೇರ್ಕೊಂಡು ಈ ರೀತಿ ಇಬ್ರು ಎಲ್ಲ ಕೆಲ್ಸ ಮಾಡ್ತಾ ಇದ್ರು. ಇಬ್ರಿಗೂ ಒಂದಿನೂ ಮನಸ್ತಾಪ ಆಗೇ ಇಲ್ಲ. ಇಬ್ರು ಬಹಳ ಪ್ರೀತಿಯಿಂದ ಇರ್ತಾ ಇದ್ರು. ಮಾರನೇ ದಿನ ಬೆಳಿಗ್ಗೆ, ರೀನಾ ಎದ್ದೇಳು ಬಾ, ಬೇಗ ನಾವು ಹೊರಡ್ಬೇಕಲ್ಲ. ರೀನಾ ಯಾವುದೇ ಉತ್ತರ ಕೊಡ್ತಿರ್ಲಿಲ್ಲ. ಆಗ ಮೀನಾ ರೀನಾನ ಮುಟ್ಟಿ ನೋಡ್ತಾಳೆ. ಆಗ ಅವಳಿಗೆ ಗೊತ್ತಾಗತ್ತೆ ರೀನಾಗೆ ಬಹಳ ಜ್ವರ ಇದೆ ಅಂತ. ಅರೆ ಇದೇನು, ರೀನಾ ಶರೀರ ಅಂತೂ ಇಷ್ಟು ಬಿಸಿ ಇದೆಯಲ್ಲ, ಇದ್ದಕ್ಕಿದ್ದ ಹಾಗೆ ಇವಳಿಗೆ ಇಷ್ಟೊಂದು ಜ್ವರ ಹೇಗ್ ಬಂತು? ನಾನು ಈಗಲೇ ಯಾವ್ದಾದ್ರೂ ಒಳ್ಳೆ ಡಾಕ್ಟರ್ನ ಕರೆಸ್ಬೇಕು. ಮೀನಾ ಹರಿಯ ಅಂಕಲ್ಗೆ ಹೇಳಿ ಡಾಕ್ಟರ್ನ ಕರೆಸ್ತಾಳೆ. ಡಾಕ್ಟರ್ ರೀನಾನ ನೋಡ್ತಾರೆ ಮತ್ತೆ ಅವಳಿಗೆ ಮಾತ್ರೆ ತಗೊಂಡು ಆರಾಮಾಗಿರ್ಬೇಕು ಅಂತಾರೆ. ಮೀನಾ ಕೂಡ ರೀನಾಗ್ ಹೇಳ್ತಾಳೆ ನೀನು ಚೆನ್ನಾಗ್ ರೆಸ್ಟ್ ತಗೋ ಅಂತ. ಆದ್ರೆ ಮೀನಾ, ನೀನ್ ಒಬ್ಳೆ ಧಾಬಾಗೆ ಹೇಗ್ ಹೋಗ್ತೀಯ, ಧಾಬಾ ಹೇಗ್ ನೋಡ್ಕೊಳ್ತೀಯಾ? ನನಗೂ ಈಗ್ಲೇ ಹುಷಾರಿಲ್ದೆ ಆಗ್ಬೇಕಿತ್ತ. ರೀನಾ, ನೀನ್ ಯೋಚನೆ ಮಾಡ್ಬೇಡ, ನಾನೆಲ್ಲ ನೋಡ್ಕೊಳ್ತೀನಿ. ನೀನು ಮೊದ್ಲು ಹುಷಾರಾಗೋದನ್ನ ನೋಡು. ನಾನು ಈಗ್ಲೇ ಹರಿಯ ಅಂಕಲ್ ಜೊತೆ ಹೋಗ್ತೀನಿ ಮತ್ತೆ ತರಕಾರಿ ತಗೊಂಡು ಧಾಬಾಗ್ ಹೋಗ್ತೀನಿ, ಆಮೇಲೆ ನಿನ್ನ ನೋಡಕ್ ಬರ್ತೀನಿ. ಮೀನಾ ಇದಕ್ಕೂ ಮುಂಚೆ ಒಬ್ಳೆ ಏನೂ ಮಾಡಿರ್ಲಿಲ್ಲ, ಅದಕ್ಕೆ ಅವಳು ಸ್ವಲ್ಪ ಭಯ ಪಟ್ಕೊಂಡಿದ್ಲು. ಅವಳು ಹರಿಯ ಅಂಕಲ್ ಜೊತೆ ತರಕಾರಿ ಮಾರ್ಕೆಟ್ ಹೋಗ್ತಾಳೆ. ಅಲ್ಲಿ ಅವಳಿಗೆ ಒಬ್ಬ ತರಕಾರಿ ಮಾರೋನ್ ಸಿಗ್ತಾನೆ. ಬನ್ನಿ ಮೇಡಮ್ ಬನ್ನಿ, ಯಾವ ತರಕಾರಿ ಎಲ್ಲ ಪ್ಯಾಕ್ ಮಾಡ್ಬೇಕು ಅಂತ ಹೇಳಿ, ಎಲ್ಲಾನು ಫ್ರೆಶ್ ಆಗಿದೆ, ಏನ್ ಬೇಕು ಮೇಡಮ್? ಅಣ್ಣವ್ರೆ, 5 ಕೆಜಿ ಟೊಮೆಟೊ, 10 ಕೆಜಿ ಆಲೂಗಡ್ಡೆ ಕೊಡಿ. ಅರೆ ಮೇಡಮ್, ಅಣ್ಣ ಅಂತ ಹೇಳ್ಬೇಡಿ, ನನಗೂ ನಿಮ್ಮ ವಯಸ್ಸೇ. ನನ್ನ ಹೆಸರು ರಾಹುಲ್, ನನ್ನ ಹೆಸರು ಕೇಳಿರ್ತೀರಲ್ವಾ? ಹಾ ಹಾ ಹೌದು ಸರಿ. ಹಾ ರಾಹುಲ್ ಅವರೇ. ರಾಹುಲ್ ಮತ್ತೆ ಮೀನಾದು ಹೀಗೆ ಬಹಳಷ್ಟು ಮಾತುಕತೆ ನಡೆಯುತ್ತೆ. ಅದಾದ್ಮೇಲೆ ಮೀನಾ ಯಾವಾಗ್ಲೂ ರಾಹುಲ್ ಅವ್ರ ಹತ್ರನೇ ತರಕಾರಿ ತಗೊಳ್ತಾಳೆ ಮತ್ತೆ ಅವಳ ಡಾಬಾ ಎಲ್ಲ ಜಾನ್ಕಾರಿ ಕೊಟ್ಬಿಡ್ತಾಳೆ. ಹೌದು, ನಾನು ಮತ್ತೆ ನನ್ ದೊಡ್ಡಕ್ಕ ನಡೆಸ್ತೀವಿ ಮತ್ತೆ ನಾವಿಬ್ರು ಅರ್ಧರ್ಧ ದುಡ್ಡನ್ನ ತಗೊಳ್ತೀವಿ. ನನಗೆ ತಂದೆ ಇಲ್ಲ, ನಮ್ಮಕ್ಕ ಬಹಳ ಒಳ್ಳೆಯವರು, ನನ್ನ ಬಹಳ ಚೆನ್ನಾಗ್ ನೋಡ್ಕೊಳ್ತಾಳೆ. ರಾಹುಲ್ ಮೀನಾ ಹೇಳೋ ಎಲ್ಲ ಮಾತನ್ನ ಚೆನ್ನಾಗ್ ಕೇಳಿಸ್ಕೊಳ್ತಾನೆ. ಅದಾದ್ಮೇಲೆ ಅವನು ಹೇಳ್ತಾನೆ, ಮೀನಾ ನನಗೆ ನಿನ್ನ ತುಂಬಾ ಇಷ್ಟ, ನೀನು ನನ್ ಜೊತೆ ನಮ್ ಮನೆಗ್ ಬರ್ತೀಯ? ಹೌದು, ಆದ್ರೆ ನಾನೀಗ ಡಾಬಾಗ್ ಹೋಗಿ ಕೆಲ್ಸ ಮಾಡ್ಬೇಕಲ್ಲ, ಇವತ್ತಂತೂ ನಮ್ಮ ಅಕ್ಕ ಕೂಡ ಇಲ್ಲ, ನಂಗ್ ಗೊತ್ತಿಲ್ಲ ನಾನ್ ಒಬ್ಳೆ ಹೇಗ್ ಮ್ಯಾನೇಜ್ ಮಾಡ್ತೀನಿ. ಹಾ ಸರಿ, ಹಾಗಾದ್ರೆ ನಾನು ನಿನ್ ಜೊತೆ ಬರ್ತೀನಿ. ನೀನು ಒಬ್ಳೆ ಕಷ್ಟ ಪಡಬೇಕಾಗಿರೋ ಅವಶ್ಯಕತೆ ಇರಲ್ಲ, ನಾನು ನಿನ್ ಜೊತೆ ಸ್ವಲ್ಪ ಹೊತ್ತು ಇದ್ದಾಗೆ ಇರುತ್ತೆ. ಮೀನಾ ರಾಹುಲ್ನ ಕೂಡ ಡಾಬಾ ಕರ್ಕೊಂಡ್ ಬರ್ತಾಳೆ. ಡಾಬಾನ ನೋಡಿ ರಾಹುಲ್ ಹೇಳ್ತಾನೆ, ನಿನ್ನ ಡಾಬಾ ತುಂಬಾ ದೊಡ್ಡದಾಗಿ ಚೆನ್ನಾಗಿದೆ, ಆದ್ರೆ ಇದ್ರಲ್ಲಿ ಒಂದೇ ಒಂದು ಕೊರತೆ ಇದೆ, ಇದಕ್ಕೆ ರೀನಾ ಮೀನಾ ಡಾಬಾ ಅಂತ ಹೆಸರಿಡದೆ ಮೀನಾ ಡಾಬಾ ಅಂತ ಹೆಸರಿಡ್ಬೇಕಾಗಿತ್ತು. ನೀನು ಎಷ್ಟು ಚೆನ್ನಾಗಿದ್ಯಾ, ಎಷ್ಟು ಕೆಲಸ ಮಾಡ್ತೀಯಾ,
ಆದ್ರೆ ನನ್ನ ಆಸೆ ಏನಂದ್ರೆ ಇದಕ್ಕೆ ಮೀನಾ ಡಬ್ಬ ಅಂತ ಇರ್ಬೇಕು. ಇಲ್ಲ, ನೀನ್ ಹೇಳ್ತಿರೋದಾದ್ರೂ ಏನು, ಈ ಡಾಬಾ ನಮ್ಮಿಬ್ಬರ ಕಷ್ಟದಿಂದನೇ ನಡೆಯೋದು, ಅದಕ್ಕೆ ಇದ್ರ ಹೆಸರು ರೀನಾ ಮೀನಾ ಡಾಬಾ ಅಂತಾನೆ ಇರುತ್ತೆ. ಇವಾಗ ನಾನಿದ್ದೀನಲ್ವ ನಿನಗೆ ಸಹಾಯ ಮಾಡ್ಲಿಕ್ಕೆ. ಇವಾಗ ನಿನ್ನ ಅಕ್ಕನ ಅವಶ್ಯಕತೆ ಏನಿದೆ ಯೋಚನೆ ಮಾಡು. ಈ ಎಲ್ಲ ಡಾಬಾನು ನಿನಗೆ ಸ್ವಂತ ಆಯ್ತು ಅಂತ ಇಟ್ಟುಕೋ. ನಾವಿಬ್ರಳು ಎಷ್ಟು ಸಂತೋಷವಾಗಿರ್ಬೋದು. ರೀನಾಗೆ ಇನ್ನೂ ಸ್ವಲ್ಪ ದಿನ ಹುಷಾರಿರೋದೇ ಇಲ್ಲ. ಆದ್ರೆ ಈ ಕಡೆ ರಾಹುಲ್ ರೀನಾಗೆ ನಿಧಾನವಾಗಿ ಮೀನಾ ಬಗ್ಗೆ ಏನೇನೋ ಹೇಳ್ಕೊಡ್ತಾನೆ. ಅವನು ಅವಳಿಗೆ ಹೇಳ್ತಾನೆ ಇರ್ತಾನೆ, ನೀನು ಈ ಡಾಬಾನ ನಿನ್ ಹೆಸರಿಗೆ ಮಾಡ್ಕೊ, ಆಮೇಲೆ ನಾನ್ ನಿನ್ನ ಮದ್ವೆ ಮಾಡ್ಕೊಳ್ತೀನಿ ಅಂತ. ಮತ್ತೆ ನಾವಿಬ್ರು ಸೇರಿ ಒಳ್ಳೆ ಜೀವನ ನಡೆಸೋಣ ಅಂತ. ಮೀನಾ ನಿಧಾನವಾಗಿ ಅವನ್ ಹೇಳೋದ್ನ ಕೇಳ್ಬಿಡ್ತಾಳೆ. ಮತ್ತೆ ರೀನಾ ಡಾಬಾ ಪೇಪರ್ಸ್ ಮಾಡಿಸ್ಕೊಂಡು ಮೀನಾ ಹತ್ರ ಸಿಗ್ನೇಚರ್ ಮಾಡಿಸ್ಕೊಂಡ್ಬಿಡ್ತಾಳೆ. ರೀನಾ ಆರೋಗ್ಯ ಸರಿ ಇರೋದಿಲ್ಲ, ಅದಕ್ಕೆ ಅವಳು ಏನನ್ನೋ ಕೇಳದೆ ಸೈನ್ ಮಾಡ್ಬಿಡ್ತಾಳೆ. ಅದಾದ್ಮೇಲೆ ಮೀನಾ ರೀನಾ ಮೀನಾ ಡಾಬಾ ಅಂತ ಹೆಸರು ತೆಗೆದು ಮೀನಾ ಡಾಬಾ ಅಂತ ಇಡ್ತಾಳೆ. ಮತ್ತೆ ರಾಹುಲ್ನ ಜೊತೆ ಇರ್ತಾಳೆ. ಈಗ ರೀನಾಗೆ ಆರೋಗ್ಯ ಸರಿ ಹೋಗುತ್ತೆ. ಮತ್ತೆ ಅವಳು ಡಾಬಾಗೆ ಬರ್ತಾಳೆ. ಅವಳು ರಾಹುಲ್ನ ಮೊದಲನೇ ಬಾರಿ ನೋಡ್ತಾಳೆ. ಆದ್ರೆ ರಾಹುಲ್ನ ನೋಡಿದ ತಕ್ಷಣ ಅವಳಿಗೆ ಅವನು ಸರಿ ಇಲ್ಲ ಅಂತ ಅನ್ಸುತ್ತೆ. ಮೀನಾ, ಇದೆಲ್ಲ ನೀನೇನ್ ಮಾಡ್ಬಿಟ್ಟೆ? ನೀನ್ ಈ ರೀತಿ ನಮ್ ಬೋರ್ಡ್ ಯಾಕೆ ಚೇಂಜ್ ಮಾಡ್ದೆ? ಮತ್ತೆ ಈ ಮನುಷ್ಯ ಯಾರು? ಈಗ ಈ ಡಾಬಾ ನಂದು, ನಿಂದು ಇದ್ರ ಮೇಲೆ ಅಧಿಕಾರನೇ ಇಲ್ಲ. ನಿನಗ್ ಬೇಕಾದ್ರೆ ನಾನೇ ನಿನಗೆ ಪೇಪರ್ಸ್ ತೋರಿಸ್ತೀನಿ. ನಿನಗೇನ್ ಒಳ್ಳೇದು ಅಂದ್ರೆ ನೀನು ಮೊದ್ಲು ಇಲ್ಲಿಂದ ಹೊರಟೋಗ್ಬಿಡು, ಮತ್ತೆ ನಾನು ಮತ್ತೆ ರಾಹುಲ್ ಈ ಡಾಬಾನ ಚೆನ್ನಾಗ್ ನಡ್ಸೋಗ್ಬಿಡು. ರೀನಾಗೆ ಗೊತ್ತಾಗ್ಬಿಡತ್ತೆ ಯಾರೋ ಅವಳ ತಂಗಿಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ ಅಂತ. ಅವಳು ಆಗ ಜಗಳ ಆಡೋದು ಸರಿ ಇಲ್ಲ ಅನ್ಕೋತಾಳೆ. ಅವಳಿಗೆ ಪೂರ್ತಿ ಅರ್ಥ ಆಗತ್ತೆ ಇದೆಲ್ಲ ಮಾಡಿರೋದು ರಾಹುಲ್ ಅಂತ. ಆದ್ರೆ ಈಗ ಮೀನಾ ಕಣ್ಣುಗಳಲ್ಲಿ ರಾಹುಲ್ನ ಪ್ರೀತಿ ತುಂಬಿಟ್ಟಿತ್ತು. ಅದಕ್ಕೆ ಅವಳು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಅದಾದ್ಮೇಲೆ ಮೀನಾ ಡಾಬಾ ಎದುರುಗಡೆ ಒಂದು ಚಿಕ್ಕ ಗಾಡಿಯಲ್ಲಿ ರೀನಾ ಡಾಬಾನ ಓಪನ್ ಮಾಡ್ತಾಳೆ. ಆದ್ರೆ ಮೀನಾ ಡಾಬಾ ತುಂಬಾ ಫೇಮಸ್ ಇದ್ದಿದ್ರಿಂದ ಯಾರು ರೀನಾ ಡಾಬಾಗೆ ಬರ್ಲಿಲ್ಲ. ಈಗ ನಾನೇನಾದ್ರೂ ಆ ಥರದ್ ಮಾಡ್ಬೇಕು, ನನ್ ಡಾಬಾ ತುಂಬಾ ಚೆನ್ನಾಗ್ ನಡಿಬೇಕು, ಆಮೇಲ್ ನಾನು ಮೀನಾಗೆ ನಿಜ ಹೇಳ್ತೀನಿ, ಮತ್ತೆ ಆ ರಾಹುಲ್ನ ಬಂಧನದಿಂದ ಬಿಡಿಸ್ಬೇಕು. ರೀನಾ ಬಹಳ ಯೋಚನೆ ಮಾಡ್ತಾಳೆ. ಆಮೇಲೆ ಅವಳಗೊಂದು ಐಡಿಯಾ ಬರುತ್ತೆ. ಅವಳು ಅನ್ಕೋತಾಳೆ, ನಾನ್ ಯಾಕೆ ಒಂದೇ ತಟ್ಟೆಯಲ್ಲಿ 54 ರೀತಿಯ ಅಡಿಗೆ ಬಡಿಸಬಾರ್ದು? ಯಾಕೆ ಅಂದ್ರೆ ಜನಗಳಿಗೆ ವೆರೈಟಿ ಸಿಗ್ಲಿ ಅಂತ, ಮತ್ತೆ ಒಂದೇ ಪ್ಲೇಟಲ್ಲಿ ಅವರ ಎಲ್ಲ ಆಸೆಗಳು ಈಡೇರ್ಲಿ ಅಂತ. ಈ ರೀತಿ ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡಿದ್ರೆ ಜನಗಳು ಬರೋದು ಶುರುವಾಗುತ್ತೆ ಅಂತ. ಹಾ, ಈ ಐಡಿಯಾ ತುಂಬಾ ಚೆನ್ನಾಗಿದೆ. ನಾನು ಈ ಪ್ಲೇಟ್ಗೆ ಬಾಹುಬಲಿ ಥಾಲಿ ಅಂತ ಹೆಸರಿಡ್ತೀನಿ, ಮತ್ತೆ ನನ್ ಡಾಬಾ ಬಾಹುಬಲಿ ಥಾಲಿ ಪೂರ್ತಿ ಸಿಟಿಯಲ್ಲಿ ಫೇಮಸ್ ಆಗ್ಬಿಡುತ್ತೆ. ರೀನಾ ಅವಳ ಬಾಹುಬಲಿ ಥಾಲಿನ ಲಾಂಚ್ ಮಾಡ್ತಾಳೆ. ನೋಡ್ತಾ ನೋಡ್ತಾನೆ ಅವಳ ಬಾಹುಬಲಿ ಥಾಲಿ ಪೂರ್ತಿ ಸಿಟಿಯಲ್ಲಿ ಫೇಮಸ್ ಆಗ್ಬಿಡುತ್ತೆ, ಮತ್ತೆ ಅವಳ ರೀನಾ ಡಾಬಾ ಬಾಹುಬಲಿ ಥಾಲಿ ರೀನಾ ಡಾಬಾ ಅಂತ ಹೆಸರಾಗುತ್ತೆ. ಅವಳು ಬಹಳ ಹಣ ಸಂಪಾದಿಸ್ತಾಳೆ, ಮತ್ತೆ ಅವಳ ಡಾಬಾನ ಬಹಳ ದೊಡ್ಡದಾಗಿ ಮಾಡ್ತಾಳೆ. ಅದ್ರ ಮುಂದೆ ಈಗ ಮೀನಾ ಡಾಬಾ ನಡೆಯೋದೇ ಇಲ್ಲ. ಒಂದ್ ರಾತ್ರಿ ಅವಳು ಅವಳ ಡಾಬಾನ ಮುಚ್ಚತಾ ಇರುವಾಗ ಅವಳಿಗೆ ಎದುರುಗಡೆ ಯಾರೋ ಕಿರ್ಚೋದು ಕೇಳಿಸುತ್ತೆ. ಅರೆ, ನಿನ್ ಜೊತೆ ಇವಾಗ ಯಾವ್ದನ್ನು ಬಾಕಿ ಇಲ್ಲ, ನನಗೆ ನಿನ್ ಜೊತೆ ಇರ್ಲಿಕ್ಕಾಗಲ್ಲ, ನಾನು ಹೋಗ್ತೀನಿ. ನೀನೇ ನಿನ್ನ ಡಾಬಾನ ನೋಡ್ಕೋ, ಏನು ಮಾಡ್ಲಿಕ್ಕಾಗಿಲ್ಲ ಅಂತ ಇಟ್ಕೋ. ಇಲ್ಲೇ ಈ ಡಾಬಾದಲ್ಲಿ ನೀನ್ ಸತ್ತೋಗ್ಬಿಡು. ಆದ್ರೆ ನೀನ್ ನನಗೆ ಹೇಳಿದ್ದೆ ನಿನಗೆ ನಾನಂದ್ರೆ ಇಷ್ಟ ಅಂತ, ಮತ್ತೆ ಏನೇ ಆದ್ರೂ ಕೂಡ ನನ್ನ ಬಿಟ್ಟು ಹೋಗಲ್ಲ ಅಂತ. ಹಣ ಇರೋ ತನಕ ಪ್ರೀತಿ ಇರುತ್ತೆ, ಇವಾಗೇನೆ ನಿನ್ ಜೊತೆ ಏನಿಲ್ಲ ಅಂತ ಗೊತ್ತಾಯ್ತಲ್ವಾ. ಇದನ್ನೆಲ್ಲ ಕೇಳಿ ಮೀನಾ ಅಳಕ್ ಶುರು ಮಾಡ್ತಾಳೆ. ರಾಹುಲ್ ಅಲ್ಲಿಂದ ಹೊರಟೋಗ್ತಾನೆ. ಆಗ್ಲೇ ರೀನಾ ಅಲ್ಲಿಗ್ ಬರ್ತಾಳೆ, ಮತ್ತೆ ಅವಳನ್ನ ತಪ್ಕೊಂಡ್ಬಿಡ್ತಾಳೆ. ಮೀನಾ ಬಹಳ ಅಳ್ತಾಳೆ, ಮತ್ತೆ ರೀನಾ ಹತ್ರ ಕ್ಷಮೆ ಕೇಳ್ತಾಳೆ. ರೀನಾ ಮೀನಾನ ಕ್ಷಮಿಸ್ಬಿಡ್ತಾಳೆ, ಮತ್ತೆ ಇಬ್ರು ಅಕ್ಕ ತಂಗಿರು ಸೇರ್ಕೊಂಡು ಎರಡು ದಾಬಾಗಳನ್ನ ಬಹಳ ಚೆನ್ನಾಗಿ ನಡೆಸ್ತಾರೆ, ಮತ್ತೆ ಪೂರ್ತಿ ಸಿಟಿಯಲ್ಲಿ ಅವರು ಹೆಸರುವಾಸಿ ಆಗ್ತಾರೆ. ಆನಂದ್ಪುರ್ ಎಂಬ ಊರಲ್ಲಿ ನರೇಂದ್ರ ಎಂಬ ಒಂದಾತ ಇರ್ತಿದ್ದ. ಆ ಊರಲ್ಲಿ ಅವ್ರಿಗೆ ಒಂದು ಡಾಬಾ ಇರ್ತಿತ್ತು. ಅವರ ಡಾಬಾನ ತುಂಬಾ ನಿಯತ್ತಿಂದ ನಡೆಸ್ತಿದ್ರು. ಊಟ ಏನಾದ್ರೂ ಮಿಕ್ಕಿದ್ರೆ ಅಲ್ಲೇ ಅಕ್ಕಪಕ್ಕ ಇರೋ ನಾಯಿಗಳಿಗೆ ಹಾಕ್ತಿದ್ರು. ಒಂದ್ಸಲ ಅವ್ರ ಡಾಬಾ ಹೊರಗಡೆ ಒಂದ್ ಕೋತಿ ಬಂದಿತ್ತು. ಅದು ನರೇಂದ್ರ ಕೈಯಲ್ಲಿರೋ ರೊಟ್ಟಿ ನೋಡ್ತಿತ್ತು. ಅರೆ, ನಿಂಗೂ ರೊಟ್ಟಿ ಬೇಕಾ? ಸರಿ ಬಾ, ತಗೋ, ತಿನ್ನು ತಿನ್ನು. ನರೇಂದ್ರ ಆ ರೊಟ್ಟಿನ ಕೆಳಗಿಟ್ಟ. ತಕ್ಷಣ ಆ ಕೋತಿ ಅದನ್ನ ಎತ್ಕೊಳ್ಳುತ್ತೆ. ಶಬಾಶ್,
ನರೇಂದ್ರ ಇನ್ನೂ ಸ್ವಲ್ಪ ರೊಟ್ಟಿಗಳನ್ನ ಕೆಳಗಿಟ್ರು. ಆ ಕೋತಿ ಅದನ್ನು ತಗೊಂಡು ಅಲ್ಲಿಂದ ಹೊರಟೋಗುತ್ತೆ. ಅದು ದಿನ ಸಾಯಂಕಾಲ ನರೇಂದ್ರನ ಡಾಬಾಗ್ ಬರ್ತಿತ್ತು. ನರೇಂದ್ರ ಅದಕ್ಕೆ ಮಿಕ್ಕೋಗಿರೋ ರೊಟ್ಟಿನ ಕೊಡ್ತಿದ್ರು. ನೀವು ಅದಕ್ಕೆ ರೊಟ್ಟಿ ಹಾಕಿ ಹಾಕಿ ಅದು ಯಾವಾಗ್ಲೂ ಕೂಡ ಇಲ್ಲಿ ಬಂದು ರೊಟ್ಟಿ ಕೇಳ್ತಾನೆ ಇದೆ. ಹಳಸಿದ ರೊಟ್ಟಿ ಹಾಕಿದ್ರಿ, ಈಗ ಬಿಸಿ ಬಿಸಿ ರೊಟ್ಟಿಯನ್ನ ಹಾಕ್ತಾ ಇದ್ದೀರಾ ನೀವು? ಅರೆ ಪರವಾಗಿಲ್ಲ ಅಶೋಕ್, ನಿನ್ ರೀತಿ ನನ್ ರೀತಿ ಆ ಮಂಗಂಗೂ ಕೂಡ ಒಂದು ಫ್ಯಾಮಿಲಿ ಇರುತ್ತೆ, ಅದಕ್ಕೋಸ್ಕರ ಅದು ರೊಟ್ಟಿಯನ್ನ ತಗೊಂಡು ಹೋಗುತ್ತೆ. ಸೌಕರ್ಯ, ಅದೇ ನಿಮ್ಗೆ ಗೊತ್ತ? ಒಂದ್ ವೇಳೆ ಇದು ಒಬ್ಬಂಟಿ ಆಗಿದ್ರೆ ಇಲ್ಲೇ ಎಲ್ಲವನ್ನ ತಿಂತಾ ಇತ್ತು, ಹಾಗದು ಮಾಡ್ಲೇ ಇಲ್ಲ, ಕೊಟ್ಕೊಳ್ಳಿ ತಗೊಂಡು ಹೋಗುತ್ತೆ. ಎಷ್ಟು ಚಪಾತಿ ಕೊಟ್ರು ಕೂಡ ಎಲ್ಲವನ್ನ ತಗೊಂಡು ಹೋಗುತ್ತೆ. ಖಂಡಿತವಾಗಿ ಮೊದಲು ಇದನ್ನ ತನ್ನ ಫ್ಯಾಮಿಲಿ ಕೊಡುತ್ತೆ, ಆಮೇಲೆ ಅದನ್ನ ತಿನ್ನುತ್ತೆ. ಹಾ ಹಾ, ಹೌದು ಹೌದು, ಹೋಗು ನೀನು ಏನಾದ್ರೂ ಕೊಡಪ್ಪ. ಆ ಮೂಕ ಪ್ರಾಣಿಗೆ ಎರಡು ರೊಟ್ಟಿ ಕೊಡೋದ್ರಿಂದ ನಮ್ಮ ಆಸ್ತಿಯೇನು ನಾಶ ಆಗಲ್ಲ. ಅಶೋಕ ಕೋತಿ ಎದುರುಗಡೆ ಎರಡು ರೊಟ್ಟಿಗಳು ಹಿಟ್ಟಿದ ತಕ್ಷಣ ಅದನ್ನ ತಗೊಂಡು ಓಡೋಯ್ತು. ಹೀಗೆ ದಿನ ಆಗ್ತಿತ್ತು. ಈಗ ಆ ಕೋತಿ ಅದ್ರ ಮರಿಗಳೊಂದಿಗೆ ಆ ರೊಟ್ಟಿ ತಗೊಳಕ್ ಬಂದಿತ್ತು. ನರೇಂದ್ರ ಯಾವಾಗ್ಲೂ ಇನ್ನೂ ಜಾಸ್ತಿ ರೊಟ್ಟಿಗಳು ಕೊಡೋಕೆ ಶುರು ಮಾಡ್ಕೊಂಡ್ರು. ನರೇಂದ್ರ ದಾಬಾ ತುಂಬಾ ಚೆನ್ನಾಗ್ ನಡೀತಾ ಇತ್ತು. ಅದಕ್ಕೋಸ್ಕರ ಕೆಲ್ಸಕ್ಕಾಗಿ ಇನ್ನೊಂದಾಳನ್ನು ಇಟ್ಕೋತಾನೆ. ಅವನ ಹೆಸರು ಮಾನಿಕ್. ಅಶೋಕ್ ಅಡಿಗೆ ಮಾಡಿದ್ರೆ ಮಾನಿಕ್ ಆಹಾರವನ್ನು ತಗೊಂಡೋಗಿ ಕಸ್ಟಮರ್ಗೆ ಕೊಡ್ತಿದ್ದ. ಎಲ್ಲ ಚೆನ್ನಾಗೇ ನಡೀತಾ ಇತ್ತು. ಆದ್ರೆ ಒಂದ್ಸಲ ನರೇಂದ್ರಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಒಂದು ಟೆಂಪೋ ಬಂದು ಆತನ ಗುದ್ದುಬಿಡುತ್ತೆ. ನರೇಂದ್ರಗೆ ಹಾಸ್ಪಿಟಲಲ್ಲಿ ಚಿಕಿತ್ಸೆ ನಡೀತು, ಅವ್ರ ಪ್ರಾಣ ಉಳಿತು. ಆದ್ರೆ ಅವ್ರ ಕಾಲ್ ಮುರಿದೋಗಿ ಆತ ಹೂನ ಆಗ್ಬಿಡ್ತಾನೆ. ನರೇಂದ್ರ ಅವ್ರ ಹೆಂಡತಿ ಅತ್ತು ಅತ್ತು ಆರೋಗ್ಯ ಕೆಡಿಸ್ಕೋತಾಳೆ. ದೇವ್ರಿಗೆ ನಮ್ಮೇಲೆ ಏನ್ ಕೋಪನೋ ಗೊತ್ತಿಲ್ಲ. ಆ ದೇವ್ರು ಯಾಕ್ ನಮ್ಗೆ ಹೀಗ್ ಮಾಡ್ದ? ಅರೆ ಸುಧಾ, ದೇವ್ರಿಗೆ ಧನ್ಯವಾದ ಹೇಳು, ಸದ್ಯ ನನ್ ಜೀವ ಹೋಗಿಲ್ಲಲ್ಲ. ಆದ್ರೆ ಈಗ ನೀವ್ ಹೇಗ್ ಬದುಕ್ತೀರಾ? ಹಣೆಲಿ ಏನ್ ಬರ್ದಿರುತ್ತೋ ಅದೇ ರೀತಿ ಆಗತ್ತಪ್ಪ. ನರೇಂದ್ರ ಎಲ್ಲ ವಿಷಯದಲ್ಲೂ ಒಳ್ಳೇದನ್ನೇ ಹುಡುಕ್ತಿದ್ರು. ಅವ್ರಿಗೆ ಆಕ್ಸಿಡೆಂಟ್ ಆಗಿದ್ರು, ಅದರಿಂದ ಹೂನ ಆಗೋಗಿದ್ರು, ಪ್ರಾಣ ದಕ್ಕಿತು ಅಂತ ಸಂತೋಷ ಪಟ್ರು. ನರೇಂದ್ರ ಆಕ್ಸಿಡೆಂಟ್ ನಂತರ ಡಾಬಾ ತುಂಬಾ ದಿನ ಮುಚ್ಚಿರುತ್ತೆ. ನರೇಂದ್ರ ಅವ್ರ ಮನೆಯಲ್ಲೇ ಇರ್ತಾ ಇದ್ರು. ಹೀಗೆ ಎಷ್ಟು ದಿನ ಅಂತ ಇರ್ಲಿ, ನಾನು ಮತ್ತೆ ಡಾಬಾವನ್ನ ಓಪನ್ ಮಾಡ್ಲೇಬೇಕು. ಆದ್ರೆ ನೀವು ಇದೆಲ್ಲ ಹೇಗೆ ಒಂಟಿಯಾಗಿ ಮಾಡ್ತೀರಾ? ಅರೆ ಸುಧಾ, ನಾನೆಲ್ಲಮ್ಮ ಒಬ್ಬಂಟಿಯಾಗಿದ್ದೀನಿ, ನೀನು ನನ್ ಜೊತೆಗೆ ಇದೆಯಾ ತಾನೆ? ನಾವಿಬ್ರು ಕೂಡ ಸೇರಿ ಡಾಬಾವನ್ನ ಓಪನ್ ಮಾಡೋಣ, ಸರಿನಾ? ಸರಿ. ನರೇಂದ್ರ ಹೇಗಾದ್ರೂ ಅವ್ರ ಪರಿಸ್ಥಿತಿನ ಬದಲಾಯಿಸ್ಕೋಬೇಕು. ಮರುದಿನ ಸುಧಾ ಮತ್ತೆ ನರೇಂದ್ರ ಡಾಬಾಗ್ ಬರ್ತಾರೆ. ಡಾಬಾ ತುಂಬಾ ಅಶುದ್ಧವಾಗಿರೋದಕ್ಕೆ ಇಬ್ರು ಸೇರಿ ಕ್ಲೀನ್ ಮಾಡಿದ್ರು. ನಾವೀಗ ಡಾಬಾನ್ ಕ್ಲೀನ್ ಮಾಡ್ಬಿಟ್ವಿ, ಆದ್ರೆ ಇದನ್ ಹೇಗ್ ನಡ್ಸೋದು? ಇಲ್ ನೋಡು ಸುಧಾ, ನಾನು ಅಡಿಗೆ ಎಲ್ಲ ಮಾಡ್ತೇನೆ, ನೀನು ಕಸ್ಟಮರ್ಗೆ ಕೊಡು, ಆಮೇಲೆ ಟೇಬಲ್ ಎಲ್ಲ ಸ್ವಚ್ಛಗೊಳಿಸು. ಸ್ವಲ್ಪ ದಿನ ಆದ್ಮೇಲೆ ದುಡ್ಡೆಲ್ಲ ಬಂದ್ರೆ ನಾವೊಬ್ರನ್ನ ಕೆಲ್ಸಕ್ಕೆ ಇಟ್ಕೊಳ್ಳೋಣ, ಸರಿನಾ? ಸರಿ ರೀ. ಹೀಗೆ ಯೋಚನೆ ಮಾಡ್ಕೊಂಡು ನರೇಂದ್ರ ಮತ್ತೆ ದಾಬಾನ್ ತೆಗೆದ್ರು. ಅವ್ರ ದೇವ್ರ ಕೈ ಮುಗಿದು ಓಲೆ ಅಂಟಿಸಿದ್ರು. ಸ್ವಲ್ಪ ಹೊತ್ತಲ್ಲೇ ಕೆಲವು ಕಸ್ಟಮರ್ಗಳು ಬಂದ್ರು. ಅಪ್ಪ, ತುಂಬಾ ದಿನ ಆದ್ಮೇಲೆ ಡಾಬಾವನ್ನ ಓಪನ್ ಮಾಡಿದ್ದೀರಾ? ಆದ್ರೆ ಅವರು ನರೇಂದ್ರನ ಕಾಲ್ ನೋಡಿದ ತಕ್ಷಣ ಅವ್ರಿಗೆ ತುಂಬಾ ಅನುಕಂಪ ಆಯ್ತು. ಅಯ್ಯಯ್ಯೋ, ಈ ರೀತಿ ನಡೆಯುತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಆದ್ರೂ ನೋಡಿ, ಹಿಂಗಾದ್ರೂ ಕೂಡ ನೀವು ಕೆಲಸ ಮಾಡ್ತಿದ್ದೀರಾ, ಸರಿ ಒಂದು ಊಟ ಕೊಡಿ. ಈಗಲೇ ಕೊಡ್ತೀನಿ. ನರೇಂದ್ರ ಫುಡ್ ಅನ್ನ ಪ್ಲೇಟ್ಗೆ ಬಡಿಸಿದ್ಮೇಲೆ ಸುಧಾ ಅದನ್ನ ಕಸ್ಟಮರ್ ಹತ್ರ ತಗೊಂಡು ಹೋಗ್ತಿದ್ಲು. ಅವ್ರ ಗಾಡಿ ಹೇಗೋ ಸಾಕ್ತಾ ಇತ್ತು. ಮೊದ್ಲಿಗಿಂತಾನು ಕಡಿಮೆ ಇದ್ರು ಸ್ವಲ್ಪ ಹಣನೂ ಸಂಪಾದಿಸೋಕಾಗುತ್ತೆ. ಹೀಗೆ ಸ್ವಲ್ಪ ದಿನ ಕಳೀತಾ ಇತ್ತು. ನರೇಂದ್ರ ಒಂದಿನ ಆ ಕೋತಿಗೆ ಮತ್ತೆ ರೊಟ್ಟಿ ಇಡೋಕೆ ಶುರು ಮಾಡಿದ್ರು. ಆ ಕೋತಿನೂ ದಿನ ದಾಬಾ ಹತ್ರ ಬರ್ತಿತ್ತು. ಒಂದಿನ ಸುಧಾಗೆ ಮೈ ಹುಷಾರಿಲ್ದೇ ಇತ್ತು, ಆದ್ರೂ ಆಕೆ ಡಾಬಾಗ್ ಬರಕ್ಕೆ ಸಿದ್ಧವಾಗಿದ್ಲು. ಅರೆ ಸುಧಾ, ನಿಂಗೆ ಹುಷಾರಿಲ್ಲ, ಹೀಗಿರ್ಬೇಕಾದ್ರೆ ನೀನು ಹೇಗೆ ಕೆಲಸ ಮಾಡಕ್ಕಾಗುತ್ತೆ? ನೀನು ರೆಸ್ಟ್ ತಗೋ, ಇವತ್ತು ಡಾಬಾವನ್ನ ನಾನೇ ಒಬ್ನೇ ನೋಡ್ಕೋತೀನಿ. ಆದ್ರೆ ನೀವು ಒಂಟಿಯಾಗಿ ಹೇಗ್ ಮಾಡ್ಕೋತೀರಾ? ಬೇಜಾರಾಗ್ಬೇಡ, ನಾನ್ ನೋಡ್ಕೋತೀನಿ, ನೀನು ರೆಸ್ಟ್ ತಗೋ. ಯಾವತ್ ನಂಗೆ ಈ ರೀತಿ ಆಯ್ತೋ ಅವತ್ತಿಂದ ನಿನ್ ಕೆಲ್ಸ ಜಾಸ್ತಿ ಆಗ್ಬಿಡ್ತು, ಒಂದಿನ ನೀನು ರೆಸ್ಟ್ ತಗೋ. ಸುಧಾಗೆ ವಿಶ್ರಾಂತಿ ಪಡ್ಕೋಬೇಕು ಅಂತಿಲ್ಲ, ಆದ್ರೆ ನರೇಂದ್ರ
ಆಕೆನ ಮನೆಯಲ್ಲೇ ವಿಶ್ರಾಂತಿ ಪಡೆಯೋಕ್ ಹೇಳ್ದ. ನರೇಂದ್ರ ಒಬ್ರೇ ದಾಬಾಕ್ ಹೊರಟ್ರು. ಅವ್ರು ದಾಬಾ ತೆಗ್ದಿದ್ ಸ್ವಲ್ಪ ಹೊತ್ತಿಗೆ ಕಸ್ಟಮರ್ ಬರೋಕೆ ಶುರು ಮಾಡಿದ್ರು. ತಗೊಂಬರ್ತೀನಿ. ನರೇಂದ್ರನೇ ಎಲ್ಲಾರ್ಗೂ ಟೀನು ಮಾಡ್ತಿದ್ರು. ಹಾಗೆ ಕಷ್ಟಪಟ್ಟು ಅವರೇ ಎಲ್ಲಾರ್ಗೂ ಟೀನು ಕೊಡ್ತಾ ಇದ್ರು. ಹಾಗೆ ಕುಂಡ್ಕೊಂಡೇ ಕಸ್ಟಮರ್ಸ್ಗೆ ಎಲ್ಲ ಸಪ್ಲೈ ಮಾಡ್ತಿದ್ರು. ದಿನ ಬರೋ ಆ ಕೋತಿ ಆತನ ಕಷ್ಟವನ್ನ ನೋಡ್ತಿತ್ತು. ಆ ಕೋತಿ ಏನ್ ನೆನ್ಸ್ಕೊಳ್ತೋ ಏನೋ, ಆ ಕೋತಿ ದಾಬಾ ಒಳಗೆ ಹೋಗಿ ನರೇಂದ್ರ ಕೈಯಲ್ಲಿರೋ ಪ್ಲೇಟ್ ತಗೊಂಡು ಕಸ್ಟಮರ್ಸ್ಗೆ ಎತ್ಕೊಂಡೋಗಿ ಕೊಡ್ತಿತ್ತು. ನರೇಂದ್ರ ಶಾಕ್ ಆಗೋದ್ರು. ಆ ಕೋತಿ ಯಾಕೆ ಹೀಗ್ ಮಾಡ್ತಿದೆ ಅಂತ ಅವ್ರಿಗೆ ಅರ್ಥ ಆಗಿಲ್ಲ. ಕೋತಿ ಅಲ್ಲೇ ನೆಲದ ಮೇಲೆ ಕೂತ್ಕೊಂಡ್ಬಿಡ್ತು. ಸ್ವಲ್ಪ ಹೊತ್ತ ನಂತರ ಇನ್ನೂ ಸ್ವಲ್ಪ ಕಸ್ಟಮರ್ಗಳು ಬಂದ್ರು. ಮತ್ತೆ ಮೂರು ಊಟ? ಹಾ ತಗೊಂಬರ್ತೀನಿ. ನರೇಂದ್ರ ಪ್ಲೇಟಲ್ಲಿ ಲಂಚ್ ಇಡ್ತಾ ಇದ್ದ. ಆ ಕೋತಿ ಆ ಪ್ಲೇಟ್ನ ತಗೊಂಡು ತುಂಬಾ ಹುಷಾರಾಗಿ ಕಸ್ಟಮರ್ಸ್ಗೆಲ್ಲ ಎತ್ಕೊಂಡೋಗಿ ಸಪ್ಲೈ ಮಾಡ್ತಿತ್ತು. ಆ ನಂತರ ಎರಡನೇದು ಮೂರನೇದು ಅಂತ ತಗೊಂಡೋಗಿ ಕೊಡ್ತಿತ್ತು. ಕಸ್ಟಮರ್ಸ್ ಎಲ್ಲ ಶಾಕ್ ಆಗೋದ್ರು. ಅರೆ ಹೇಳಿ ಸರಿನೇ, ನಿಮ್ಮ ಡಾಬಾದಲ್ಲಿ ಮಂಗ ಎಲ್ಲ ಕೆಲಸ ಮಾಡ್ತಿದೆ? ಇಲ್ಲ ಇಲ್ಲ ಇಲ್ಲ, ಮಂಗ ಕೆಲಸ ಮಾಡ್ತಾ ಇಲ್ಲ, ಆ ಮಂಗ ನಂಗೆ ಸಹಾಯ ಮಾಡ್ತಾ ಇದೆ. ಇದಕ್ಕೆ ನಾನು ರೊಟ್ಟಿ ಕೊಟ್ಟೆ, ಪಾಪ ಇದು ನಂಗೆ ಸಹಾಯ ಮಾಡ್ತಾ ಇದೆ. ಹಾಗ ಕೋತಿ ದಿನವಿಡೀ ಡಾಬಾಲ್ಲಿ ಕೆಲಸ ಮಾಡ್ತಿತ್ತು. ಹಾಗೂ ನರೇಂದ್ರ ಅದಕ್ಕೆ ಮೂರ್ನಾಲ್ಕು ರೊಟ್ಟಿ ಕೊಟ್ರು. ಆ ರೊಟ್ಟಿನೂ ತಗೊಂಡು ಆ ಕೋತಿ ಹೊರಟೋಯ್ತು. ಇದು ಮತ್ತೆ ಬರಲ್ಲ ಅನ್ಸುತ್ತೆ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಕೋತಿ ವಾಪಸ್ ಬಂದಿದ್ದಕ್ಕೆ ನರೇಂದ್ರ ಶಾಕ್ ಆಗೋದ್ರು. ಅದ್ರೊಟ್ಟಿಗೆ ಅದ್ರ ಹೆಂಡತಿನೂ ಮರಿಗಳೂ ಬಂದ್ವು. ಕೋತಿ ಮರಿಗಳನ್ನ ಮರದ ಮೇಲೆ ಬಿಟ್ಬಿಡ್ತು. ನಂತರ ಅದು ಮತ್ತೆ ಅದ್ರ ಹೆಂಡತಿನೂ ದಾಬಾ ಒಳಗೆ ಇರ್ತಿದ್ರು. ಈಗ ಯಾವಾಗೆಲ್ಲ ಕಸ್ಟಮರ್ಸ್ ಬರ್ತಾರೋ ಕೋತಿ ದಂಪತಿಗಳು ಕಸ್ಟಮರ್ಸ್ಗೆ ಪ್ಲೇಟ್ ತಗೊಂಡೋಗಿ ಕೊಡ್ತಾರೆ. ನಂತರ ಏಂಜಲ್ ಪ್ಲೇಟ್ಸ್ನು ತಂದು ವಾಪಸ್ ಕೊಡುತ್ತೆ. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಹೀಗೆ ನಡೀತಿತ್ತು. ನರೇಂದ್ರ ಕೋತಿ ಒಂದು ಕುಟುಂಬಕ್ಕೆ ತುಂಬಾ ಒಳ್ಳೆ ಆಹಾರವನ್ನು ಮಾಡಿದ್ರು. ಅದನ್ನು ತಗೊಂಡೋಗಿ ಆ ಕುಟುಂಬಕ್ಕೆ ಕೊಡ್ತಾರೆ. ಇನ್ನ ಆ ದಿನದಿಂದ ಆ ಕೋತಿ ಕುಟುಂಬ ದಿನ ಡಾಬಾಗ್ ಬರ್ತಾ ಇತ್ತು.